ರಾಜ್ಯ ಕಾಂಗ್ರೆಸ್ನಲ್ಲಿ ಸಿಎಂ ಬದಲಾವಣೆಯ ಕೂಗು ಎದ್ದಿದೆ ಇದಕ್ಕೆ ಸಂಬಂಧಪಟ್ಟ ಹಾಗೆ ನಿನ್ನೆಯಷ್ಟೇ ಒಕ್ಕಲಿಗ ಸಿಎಂ ಮಾಡಿ ಎದ್ದಿದ್ದು ಇದರ ಬೆನ್ನಲ್ಲೇ ಲಿಂಗಾಯತರನ್ನ ಮುಖ್ಯಮಂತ್ರಿ ಮಾಡಿ ಅನ್ನೋ ಕೂಗು ಕೂಡ ವ್ಯಕ್ತವಾಗ್ತಾ ಇದೆ ವೀರಶೈವ ಲಿಂಗಾಯತರಿಗೆ ಆದ್ಯತೆ ನೀಡಬೇಕು ಅಂತ ಶ್ರೀಶೈಲ ಜಗದ್ಗುರು ಚನ್ನಸಿದ್ದರಾಮ ಸ್ವಾಮೀಜಿ ಆಗ್ರಹಿಸಿದ್ದಾರೆ ರಾಜ್ಯ ಕಾಂಗ್ರೆಸ್ನಲ್ಲಿ ಸಿಎಂ ಬದಲಾವಣೆ ಕೂಗು ವಿಪರೀತವಾಗಿ ಎದ್ದೇಳ್ತಾ ಇದೆ ಒಕ್ಕಲಿಗ ಮುಖ್ಯಮಂತ್ರಿಯನ್ನಾಗಿ ಮಾಡಿ ಅಂತ ನಿನ್ನೆ ಅಷ್ಟೇ ಚಂದ್ರಶೇಖರ ಗುರುಜಿಗಳು ಹೇಳಿಕೆನ ಸ್ವಾಮೀಜಿಗಳು ಹೇಳಿಕೆಯನ್ನು ಕೊಟ್ಟರು ಇದರ ಬೆನ್ನಲ್ಲೇ ಈಗ ಲಿಂಗಾಯತ್ರಿಗೆ ಆದ್ಯತೆ ಕೊಡಬೇಕು ಮುಖ್ಯಮಂತ್ರಿಯನ್ನಾಗಿ ಮಾಡಬೇಕು ಅನ್ನುವಂತಹ ಬಿಗಿಪಟ್ಟು ಅದರಲ್ಲೂ ಕೂಡ ವೀರಶೈವ ಲಿಂಗಾಯತ್ರಿಗೆ ಆದ್ಯತೆ ಕೊಡಬೇಕು ಅಂತ ಶ್ರೀಶೈಲ ಜಗದ್ಗುರು ಚನ್ನಸಿದ್ಧ ಸ್ವಾಮೀಜಿ ಅವರು ಮಾತನಾಡ್ತಾ ಇದ್ದಾರೆ ಚುನಾವಣೆಯಲ್ಲಿ ಲಿಂಗಾಯತರು ಹೆಚ್ಚು ಮತವನ್ನು ಹಾಕಿದ್ದಾರೆ ಹೀಗಾಗಿ ವೀರಶೈವ ಲಿಂಗಾಯತ್ರಿಗೆ ಸಿಎಂ ಸ್ಥಾನವನ್ನು ಕೊಡಬೇಕು ಅನ್ನೋದು ಅವರ ಆಗ್ರಹ ಕರ್ನಾಟಕ ರಾಜ್ಯದಲ್ಲಿ ರಾಜಕೀಯವಾಗಿ ಹಲವಾರು ಚರ್ಚೆಗಳು ವಿದ್ಯಮಾನಗಳಲ್ಲಿ ಬಹಳ ತೀವ್ರವಾಗಿ ನಡೀತಾ ಇದ್ದಾವೆ ಮುಖ್ಯವಾಗಿ ಮುಖ್ಯಮಂತ್ರಿಗಳನ್ನು ಪರಿವರ್ತನೆ ಮಾಡಬೇಕು ಬದಲಾಯಿಸಬೇಕು ಬೇರೆಯವರಿಗೆ ಅವಕಾಶ ಕೊಡಬೇಕು ಅನ್ನೋ ಕುರಿತು ಮತ್ತು ಡಿ ಸಿ ಎ ಹುದ್ದೆಗಳನ್ನು ಇನ್ನಷ್ಟು ಹೆಚ್ಚಿಸಬೇಕು ಅನ್ನುವಂಥ ಕುರಿತು ಬಿಸಿ ಬಿಸಿ ಚರ್ಚೆ ನಡೀತಾ ಇದೆ ಈ ಸಂದರ್ಭದಲ್ಲಿ ನಾವು ಹೇಳಲಿಕ್ಕೆ ಬಯಸೋದಿಷ್ಟೇ ಒಂದು ವೇಳೆ ಹಾಗೇನಾದರೂ ಮುಖ್ಯಮಂತ್ರಿಗಳನ್ನು ಬದಲಾವಣೆ ಮಾಡೋದಾದರೆ ಮತ್ತು ಉಪಮುಖ್ಯಮಂತ್ರಿಗಳ ಸ್ಥಾನಗಳನ್ನು ಹೆಚ್ಚಿಸೋದಾದರೆ ವೀರಶೈವ ಲಿಂಗಾಯತರಿಗೆ ಆದ್ಯತೆಯನ್ನು ಕೊಡಬೇಕು ವಿಶೇಷವಾಗಿ ಈಶ್ವರ್ ಖಂಡ್ರೆ ಎಂ ಬಿ ಪಾಟೀಲ್ರು ಮತ್ತು ನಮ್ಮ ಎಸ್ ಎಸ್ ಮಲ್ಲಿಕಾರ್ಜುನರಂತಹ ಅನುಭವಿ ರಾಜಕಾರಣಿಗಳು ವೀರಶೈವ ಲಿಂಗಾಯತ ಬಹಳ ಬೇಸರ ಆಗುವಂಥ ಸಂಗತಿ ಏನು ಅಂತಂದರೆ ಇದರಲ್ಲಿ ತುಂಬ ಪೂಜ್ಯರು ನೀವೆಲ್ಲ ಸ್ವಾಮೀಜಿಗಳು ಮಾರ್ಗದರ್ಶನ ಮಾಡಬೇಕಾಗಿರುವಂಥವ್ರು ನಿಮ್ಮ ನಿಮ್ಮ ಸಮುದಾಯಗಳಿಗೆ ನಿಮ್ಮನ್ನು ದೇವರ ಸ್ಥಾನದಲ್ಲಿಟ್ಟು ಪೂಜಿಸ್ತಾರೆ ನಿಮ್ಮನ್ನು ಗೌರವಿಸ್ತಾರೆ ನೀವು ಬಂದರೆ ಕಾಲಿಗೆ ನಮಸ್ಕಾರ ಮಾಡ್ತಾರೆ ನಿಮಗೆಲ್ಲ ಯಾಕೆ ಬೇಕಿದೆಲ್ಲ ಅಂತ ಬೇಕಾ ನಿಮ್ಮಲ್ಲಿರುವಂಥ ಸಮಾಜದಲ್ಲಿರುವಂಥ ಅನೇಕ ಜನರು ಹೇಗಿದ್ದಾರೆ ಯಾವ ಪರಿಸ್ಥಿತಿಯಲ್ಲಿದ್ದಾರೆ ಅವ್ರನ್ನ ಬಡತನದಿಂದ ಮಧ್ಯಮ ವರ್ಗ ಹೇಗೆ ತರಬೇಕು ಅದಕ್ಕೇನು ನಾನು ಪ್ರಯತ್ನ ಮಾಡಬೇಕು ಅಂತ ಮಾಡಬೇಕು ಇಲ್ಲಿ ಯಾರನ್ನೋ ಇನ್ನೊಬ್ಬರನ್ನ ಸಿ ಎಮ್ ಕುರ್ಚಿಯಲ್ಲಿ ನಾನು ಕೂರಿಸ್ಬೇಕು ಅಂತಾನು ಏನಾಗುತ್ತೆ ಸಿ ಎಮ್ ಕುರ್ಚಿಯಲ್ಲಿ ಕೂರಿಸ್ಬಿಟ್ರೆ ಅವ್ರು ಹೋಗಿ ಕೂತ್ಕೊಳ್ತಾರೆ ಒಂದಿಷ್ಟು ಪೊಸಿಷನ್ ಸಿಗುತ್ತೆ ಅದೊಂದು ಸಮುದಾಯಕ್ಕೆ ಒಂದು ಯಾವುದೋ ಒಂದು ಯೋಜನೆ ಮಾಡಿ ಓ ಅದೇ ಖುಷಿ ಎದ್ರ ಬಡವ್ರ ಮೇಲುಗಡೆಗೆ ಎದ್ರ ಯಾವುದಾದ್ರೂ ಸಮಾಜ ತೋರಿಸಿ ನನಗೆ ಯಾರ ಎದ್ರ ಈಗ ಸಿದ್ದರಾಮಯ್ಯವರು ಕುರುಬ ಸಮಾಜದಿಂದ ಆಗಿದ್ದಾರೆ ಮುಖ್ಯಮಂತ್ರಿ ಕುರುಬ ಸಮಾಜದಲ್ಲಿರುತ್ತಾ ಬಡವ್ರ ಮೇಲಕ್ಕೆ ಎದ್ರ ಎಷ್ಟು ಜನ ಇದ್ದಿದ್ದಾರೆ ತೋರಿಸಿ ನನಗೆ ಯಾರಾದರೂ ತೋರಿಸಿ ಡಿ ಕೆ ಶಿವಕುಮಾರ್ ಆದರು ಈಗ ಒಕ್ಕಲಿಗ ಸಮುದಾಯದಲ್ಲಿ ಬಡವರು ಇದ್ದಾರೆ ಮೇಲೆ ಎದ್ಬಿಡ್ತಾರಾ ಕುಮಾರ್ಸ್ವಾಮಿ ಆಗಿದ್ದರು ಎಷ್ಟು ಜನ ಐದಿದ್ದಾರೆ ಖಮಾನ ಅದೆಲ್ಲ ಆಗೋದಿಲ್ಲ ಸ್ವಾಮೀಜಿಗಳು ನಿಮ್ಮ ಸಮ ನಿಮ್ಮ ಮಠಗಳದ್ದು ಏನು ಕೆಲಸ ಇದೆ ನಿಮ್ಮ ಏನು ಕೆಲಸ ಇದೆ ಅದನ್ನು ಮಾಡಿ ಯಾಕೆ ರಾಜಕೀಯಕ್ಕೆ ಬರ್ತೀರಾ ಬರೋದಿದ್ರೆ ಯೋಗಿ ಆಯ್ತಿನ ರೀತಿಯಲ್ಲಿ ಬಂದುಬಿಟ್ಟು ನಿಂತುಬಿಡಿ ರಾಜಕೀಯಕ್ಕೆ ಬೆಟ್ರ್ ಅನ್ಸುತ್ತೆ ಅದೇ